ಮಾಡೂರು ಅಂಜನೆ ಸೋಮೇಶ್ವರ ಉಲ್ಲಾಲಮಟ್ಟ ಇನ್ನೇ ವಾಹನ ಜಾಥದ ಕಾರ್ಯಕ್ರಮ ನಡೆಪರೊಂಡು ನಮ್ಮೊಟ್ಟಿಗೆ ಉಪಸ್ಥಿತರಿಪ್ಪುನಂಚಿನ ಸನ್ಮಾನ್ಯ ಸತೀಶ್ ಕುಂಬಳ್ರೇನ ಸೇರಿದನಂಚಿನ ಮಾತ ಕಾರ್ಯಕರ್ತರನ್ನ ಪರವಾದಿಯನ್ನು ಸ್ವಾಗತ ಮಲ್ಪೈ ಅಂಜನೆ ನಮ್ಮ ಮಾತೆರ್ನಲ್ಲ ಗೌರವದ ಕೇರಳ ರಾಜ್ಯದ ಬೈದಿನಂಚಿನ ಕಾಸರಗೋಡು ಜಿಲ್ಲಾ ಬಿಜೆಪಿ ಅಧ್ಯಕ್ಷರೇ ಗೌರವಾದರದ ಸನ್ಮಾನ್ಯ ರವೀಶ್ ಕುಂಟರ್ ಈ ಕುಂಟರ್ ರವೀಶ್ ತಂತ್ರೇಳು ನಮ್ಮ ಈ ಕಾರ್ಯಕ್ರಮ ಉಳ್ಳೇರು ಅರಂಕ ಮಾರ್ಗದರ್ಶನ ಕೊರಿಯರು ಉಳ್ಳೇರು ಅವರೆಲ್ಲ ಮಾತೆರ್ನ ಪರವಾದ ಸ್ವಾಗತ ಮಲ್ಪೈ ಚುನಾವಣಾ ಸಂಚಾಲಕರಾಗಿನಂಚಿನ ರವೀಂದ್ರ ಶೆಟ್ಟಿ ಉಳಿದೊಟ್ಟುಳ್ಳೇರು ಅಂಜನೆ ಸೇರಿದನಂಚಿನ ಅನ್ಯಾನ್ಯ ಜವಾಬ್ದಾರಿದ ಮಾತೆರ್ನ ಸ್ವಾಗತ ಮಲ್ತೊಂದು ಸನ್ಮಾನ್ಯ ರವೀಶ್ ತಂತ್ರೇಳು ಈ ಮತಯಾಚನೆ ಅಭಿಯಾನದ ಬಗ್ಗೆ ರೆಡ್ ಪಾತ್ರ ಪಾತ್ರರೊಂದು ಅವರ ವಿನಂತಿ ಮಲ್ತೊಂದು ನೆಚ್ಚಿನ ಅಭ್ಯರ್ಥಿ ಶ್ರೀ ಸತೀಶ್ ಕುಂಪಲಾಜಿ ಹಾಗೂ ಸೇರಿರುವಂತ ಎಲ್ಲ ನಾಯಕರೇ ಆತ್ಮೀಯ ಕಾರ್ಯಕರ್ತ ಬಂದಿದೆ ಚರಿತ್ರೆ ಪುಟಗಳಲ್ಲಿ ಯಾವತ್ತೂ ಕೂಡ ಸ್ಥಿರವಾಗಿರುವಂತ ಒಂದು ಸಂಭವ ಬದಲಾಗುವಂತ ಸಮಯದಲ್ಲಿ ಅದರ ಪರಿಪೂರ್ಣವಾಗಿರುವಂತ ಚಿತ್ರಣವೇ ಬೇರೆ ಆಗಿರುತ್ತದೆ ಆ ರೀತಿ ಇವತ್ತು ಒಂದು ವೇಳೆ ಕರ್ನಾಟಕ ರಾಜ್ಯದ ರಾಜಕೀಯ ವಲಯದಲ್ಲಿ ಮಾತ್ರ ಅಲ್ಲ ದೇಶೀಯವಾಗಿಯೂ ಕೂಡ ಈಗ ಗಮನ ಹರಿಸ್ತಾ ಇರುವಂತದ್ದು ಎಲ್ಲಿಗೆ ಅಂತ ಕೇಳಿದ್ರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಹತ್ರ ಯುಟಿ ಫರೀದ್ರು ಇಲ್ಲಿ ಶಾಸಕರಾಗಿದ್ದರು ಅದರ ನಂತರ ನಿರಂತರವಾಗಿ ಯುಟಿ ಕಾದರ್ರು ಶಾಸಕರಾದರು ಶಾಸಕರ 38 ವರ್ಷಗಳ ಕಾಲ ಶಾಸಕರಾದರು ಮಂತ್ರಿಗಳಾದರು ಆದರೂ ಕೂಡ ಈ ಪ್ರಾದೇಶಿಕವಾಗಿ ಇರುವಂತ ಒಂದು ಅಭಿವೃದ್ಧಿಯ ಪಥದಲ್ಲಿ ಅವರು ಏನನ್ನೂ ಮಾಡಲಿಲ್ಲ ಇಲ್ಲಿ ಒಂದು ವೇಳೆ ಏನಾದರೂ ಸಣ್ಣ ಪುಟ್ಟ ಅಭಿವೃದ್ಧಿಗಳಾಗಿದ್ದರೆ ಅದು ಕೇವಲ ಇಲ್ಲಿರುವಂತ ಸಮಾಜದ ಜನತೆಯಿಂದ ಇದನ್ನು ಅರ್ಥವಿಸಿಕೊಂಡಿರುವಂತ ಮತದಾರ ಬಂಧುಗಳು ಈ ಸಲ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಒಂದು ಬದಲಾವಣೆ ಆಗಬೇಕು ಅಂತ ಹೇಳುವಂತ ತೀರ್ಮಾನವನ್ನು ಮಾಡಿದ್ದಾರೆ ಇವತ್ತು ರಾಜ್ಯ ಮಟ್ಟದಲ್ಲಿ ಇರುವಂತ ಯಾವುದೇ ನಮ್ಮ ಪಕ್ಷದ ಭಾಗದಿಂದ ನಡೆಯುವಂತ ಸರ್ವೆ ಆಗಲಿ ಅಥವಾ ಪೊಲೀಸ್ ಇಂಟೆಲಿಜೆನ್ಸ್ ಭಾಗದಿಂದ ನಡೆಯುವಂತ ಸರ್ವೆ ಆಗುವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8ಕ್ಕೆ 8 ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಭಾರತೀಯ ಜನತಾ ಪಕ್ಷ ಗೆಲ್ತದೆ ಎಂಬ ಆ ಒಂದು ರಿಪೋರ್ಟ್ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಇದು ಯಶಸ್ವಿ ಆಗಬೇಕು ಅಂತಾದರೆ ಇಲ್ಲಿ ಇರುವಂತ 4 ದಿವಸ ಇವತ್ತು 5ನೇ ತಾರೀಕು ಆಯಿತು 8ನೇ ತಾರೀಕಿನವರೆಗೆ ಯಾರು ಕೂಡ ಮನೆಯಲ್ಲಿ ಇಲ್ಲ ನಾವೆಲ್ಲರೂ ಕೂಡ ಬೀದಿಗಳಲ್ಲಿ ಇರ್ತೇವೆ ರಸ್ತೆಗಳಲ್ಲಿ ಇರ್ತೇವೆ ಯಾಕತಕ್ಕೋಸ್ಕರ ಅಂತ ಹೇಳಿದ್ರೆ ಸತೀಶ್ ಕುಂಪಲರಿಗೋಸ್ಕರವಾಗಿ ಮತಯಾಚನೆ ಮಾಡಲಿಕ್ಕೋಸ್ಕರವಾಗಿ ಆ ನಿಟ್ಟಿನಲ್ಲಿ ನಾವು ಇವತ್ತು ರೋಡ್ ಶೋದ ಮುಖಾಂತರ ಈ ವಿಧಾನಸಭಾ ಕ್ಷೇತ್ರದ ಬೇರೆ ಬೇರೆ ಕೇಂದ್ರಗಳಲ್ಲಿ ಅಭ್ಯರ್ಥಿಯವರು ಮತಯಾಚನೆಯನ್ನು ಮಾಡಲಿಕ್ಕೋಸ್ಕರವಾಗಿ ತೆರಳುತ್ತಾರೆ ಇದು ಒಂದು ಔಪಚಾರಿಕವಾಗಿರುವಂಥ ಉದ್ಘಾಟನಾ ಕಾರ್ಯಕ್ರಮ ಈ ಬೆಳಗಿನ ಹೊತ್ತಿನಲ್ಲಿ ಸುಮಾರು 3 ಗಂಟೆಗೆ ಚಟುವಟಿಕೆ ಪ್ರಾರಂಭ ಆಗುವಂಥ ಯಾವ ಗ್ಲೋಬಲ್ ಕಮರ್ಷಿಯಲ್ ಸೆಂಟರ್ ಇದೆಯೋ ಇಲ್ಲಿಂದ ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ ಭವಿಷ್ಯತ್ತಿನಲ್ಲಿ ನಿರಂತರವಾಗಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ 5 ವರ್ಷದ ಒಂದು ದೀರ್ಘವಾಗಿರುವಂಥ ಪ್ರಯಾಣವನ್ನು ಮಾಡಲಿಕ್ಕೋಸ್ಕರವಾಗಿರುವಂಥ ಸಂಕಲ್ಪದೊಂದಿಗೆ ಆ ಭಗವಂತನ ಪರಿಪೂರ್ಣವಾಗಿರುವಂಥ ಅನುಗ್ರಹ ಇದೆ ಎಂಬ ಭಾವನೆಯೊಂದಿಗೆ ಇದನ್ನು ಔಪಚಾರಿಕವಾಗಿ ಉದ್ಘಾಟನೆಗೊಳಿಸಿ ಈ ಮತಯಾಚನೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ನಮ್ಮ ನುಡಿಯು ಒಂದೇ ಬಿಜೆಪಿ ಯಾವತ್ತೂ ಒಂದೇ ಬಿಜೆಪಿ ನಮ್ಮ ಮನಸ್ಸಲ್ಲೊಂದೇ ಬಿಜೆಪಿ ಕಣ ಕಣದಲ್ಲೂಡು ಬಿಜೆಪಿ ಈ ಮಣ್ಣಲ್ಲಿ ಇದೆ ಬಿಜೆಪಿ ಉಸಿರಾಡೋ ಗಾಳಿ ಬಿಜೆಪಿ ನಮ್ಮ ನೆತ್ತರು ಕೂಡ ಬಿಜೆಪಿ ಮುಗಿಲೆತ್ತರ ನೋಡು ಬಿಜೆಪಿ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜನರ ಪರ ನಿಂತ ಪಕ್ಷ ಬಿಜೆಪಿ ತಾನೆ ಬಿಜೆಪಿ ಮಹಾಭರವಸೆಯೇ
ಶಾಸಕರಿವರೆ ನಮ್ಮ ನುಡಿಯು ಒಂದೇ ಬಿಜೆಪಿ ಯಾವತ್ತೂ ಮುಂದೆ ಬಿಜೆಪಿ ನಮ್ಮ ಮನಸ್ಸಲ್ಲೊಂದೇ ಬಿಜೆಪಿ ಕಣ ಕಣದಲ್ಲೂನು ಬಿಜೆಪಿ ಈ ಮಣ್ಣಲ್ಲಿದೆ ಬಿಜೆಪಿ ಉಸಿರಾಡೋ ಗಾಳಿ ಬಿಜೆಪಿ ನಮ್ಮ ನೆತ್ತರು ಕೂಡ ಬಿಜೆಪಿ ಮುಗಿಲೆತ್ತರ ನೋಡು ಬಿಜೆಪಿ ರೈತರ ಕಷ್ಟಕ್ಕೆ 10,000 ವರ್ಷಕ್ಕೆ ಬಿಜೆಪಿ तनु जाते जय है कर्नाटक माते बीजेपी भरोसे बीजेपी जनरा हृदय गे नम बीजेपी मोदी खदर जोरते नम बीजेपी के सरी रंग हच्चे केली बारी सरकार मत इवरते ಮಾಡ್ದೋರು
ಬಿಜೆಪಿಗ ದರ್ಶವು ಧರ್ಮ ಒಡೆವ ಕೈಗೆ ನಮ್ಮ ಬಿಜೆಪಿ ದುಸ್ವಪ್ನವು ಕೋವಿಡ್ ವ್ಯಾಕ್ಸಿನ್ ಕೊಟ್ಟೋರು ಯೋಗ ವಯತ್ತಿ ಹಿಡಿದೋರು ಶೌಚಾಲಯವ ಕಟ್ಟಿಸಿ ತಾಯಿಯ ಗೌರವ ರಕ್ಷಣೆ ಮಾಡ್ದೋರು ಮೇಕ್ ಇನ್ ಇಂಡಿಯಾ ತಂದೋರು ಆತ್ಮ ನಿರ್ಭರ ಎಂದೋರು ಪಾಕಿಸ್ತಾನಿ ಚೀನಿಗಳಿಗೆ ಒತ್ತು ಪಾಠ ಹೇಳೋರು ಜೈ ಬಿಜೆಪಿ ಜೋರಿದೆ ನಮ್ಮ ಬಿಜೆಪಿ ಕೇಸರಿ ರಂಗು ಹೆಚ್ಚಿದೆ ಕೇಳಿ ಈ ಬಾರಿ ಸರ್ಕಾರ ಮತ್ತೆ ಇವರದ್ದೆ ಮೇ ಹತ್ತಕ್ಕೆ ಬಿಜೆಪಿ ಎಲೆಕ್ಷನ್ ಜನ ಹೇಳ್ತಾವ್ರೆ ನಮ್ಮೋಟು ಕಮಲದ ಗುರುತಿಗೆ ಬಿಜೆಪಿ ಈ ಬಾರಿಯ ನಿರ್ಧಾರವು ಬಹುಮತದ ಬಿಜೆಪಿ ಸರ್ಕಾರವು ಮೋದಿ ಹೆಸರಿನ ಭರವಸೆ ಹೊತ್ತು ಮನೆ ಮನೆಯಲ್ಲೂ ಕಮಲದ ಮಾತು ಬಿಜೆಪಿಗೆ ಓಟನು ಒತ್ತು ನಾಮಪತ್ರ ಸಲ್ಲಿಸಿದ ನಂತರ ನಿರಂತರವಾಗಿ ಮತದಾರರನ್ನ ಸಂಪರ್ಕ ಮಾಡುವಂತ ಕೆಲಸ ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೇನೆ. ಮನೆ ಮನೆಗೆ ಸಂಪರ್ಕ ಮಾಡಲಿಕ್ಕೆ ನನಗೆ ಕಷ್ಟ ಸಾಧ್ಯ ಆಗಿದೆ, ಆದರೂ ಕೂಡ ಮತದಾರರನ್ನ ಅಲ್ಲಿ ಇಲ್ಲಿ ಸಿಕ್ಕಿದಲ್ಲಿ ಎಲ್ಲ ಕಡೆ ಸಂಪರ್ಕ ಮಾಡುವ ಪ್ರಯತ್ನ ಮಾಡಿದ್ದೇನೆ. ನನಗೆ ಇವತ್ತು ಬೆಳಿಗ್ಗೆ ಅತ್ಯಂತ ಉತ್ಸಾಹದಿಂದ ಈ ಒಂದು ನಮ್ಮ ಪ್ರಮುಖ ವ್ಯಾಪಾರದ ಕೇಂದ್ರ ಆಗಿರುವಂತಹ ಮತ್ತು ಇಡೀ ಉಳ್ಳಾಲ ದಕ್ಷಿಣ ಕನ್ನಡ ಜಿಲ್ಲೆಗೇನೆ ಒಂದು ಮಾದರಿ ಆಗಿರುವಂತಹ ಈ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಇವತ್ತು ನಾವು ಇಲ್ಲಿ ಮತದಾರರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ದೇವೆ. ಇಲ್ಲಿ ಸಿಕ್ಕಿರುವಂತ ಒಂದು ಪ್ರೋತ್ಸಾಹ, ಇಲ್ಲಿ ಸಿಕ್ಕಿರುವಂತ ಉತ್ಸಾಹ ನನಗೆ ಅತ್ಯಂತ ಸಂತೋಷ ಆಗಿದೆ. ಯಾಕೆಂದ್ರೆ ಎಲ್ಲ ವರ್ಗದ ಜನರು ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಎಲ್ಲರೂ ಅತ್ಯಂತ ಉತ್ಸಾಹದಿಂದ ಈ ಬಾರಿ ನಿಮ್ಮನ್ನ ಗೆಲ್ಲಿಸ್ತೇವೆ ಅನ್ನೋ ಉತ್ಸಾಹದಿಂದ ಸ್ವಯಂ ಪ್ರೇರಿತವಾಗಿ ನಾವು ನಿಮಗೆ ಮತದಾನವನ್ನು ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಕೊಡ್ತಾ ಇದ್ದಾರೆ. ಅದನ್ನು ನೋಡಿದಾಗ ನಾನು ಮುಂದಿನ ದಿನಗಳಲ್ಲಿ ಈ ಒಂದು ನನ್ನ ಕನಸಿನ ಅಭಿವೃದ್ಧಿಯ ಯೋಜನೆಗಳನ್ನು ಯಾವ ರೀತಿ ಮಾಡಬೇಕು, ಅಭಿವೃದ್ಧಿ ಪಥದತ್ತ ಈ ಉಳ್ಳಾಲ ಮಂಗಳೂರು ಕ್ಷೇತ್ರವನ್ನು ತಗೊಂಡೋಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಯೋಚನೆ ಮಾಡುವಂಥ ಕಾಲಘಟ್ಟದಲ್ಲಿ ಬಂದು ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅತ್ಯಂತ ಸಂತೋಷ ಆಗಿದೆ. ನಾನು ಎಲ್ಲ ವರ್ಗದ ಜನರಿಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಈ ರೀತಿಯ ಒಂದು ಮತದಾನ ಕೇಳಲಿಕ್ಕೆ ಹೋಗುವಾಗ ಪ್ರೋತ್ಸಾಹ ಸಿಕ್ಕಿರುವಂಥದ್ದು ಇತಿಹಾಸದಲ್ಲೇ ಒಂದು ಪ್ರಥಮ ಅಂತ ನನಗೆ ಅನ್ನಿಸ್ತದೆ. ಒಟ್ಟು ವ್ಯಾಪಕವಾಗಿ ಮತದಾರರು ಎಲ್ಲವನ್ನ ಬಿಟ್ಟು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ನಿಮಗೆ ಖಂಡಿತವಾಗಿ ನಮ್ಮ ಮತ. ಇದೊಂದು ಅಭಿವೃದ್ಧಿಯ ಮತ ಅಂತ ನಾನು ತಿಳ್ಕೊಂಡು ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡುವಂಥ ಕೆಲಸವನ್ನು ಈ ಕ್ಷೇತ್ರದಲ್ಲಿ ಮಾಡ್ತೇನೆ. ಈ ಕ್ಷೇತ್ರದಲ್ಲಿ ಸಾಮರಸ್ಯದ ಜೊತೆಗೆ ಈ ಒಂದು ಕ್ಷೇತ್ರವನ್ನು ಮುಂದೆ ತಗೊಂಡು ಹೋಗುವಂಥ ದೊಡ್ಡ ಮಹತ್ತರವಾದ ಜವಾಬ್ದಾರಿ ಇದೆ ಅಂತ ತಿಳ್ಕೊಂಡಿದ್ದೇನೆ. ಇವತ್ತು ಮತದಾರರ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಕೂಡ ಮಾಡಿದ್ದೇನೆ. ಹೋದಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ಇಲ್ಲದಿರುವಂಥದ್ದು ಕಂಡಿದ್ದೇನೆ. ಈ ಗ್ಲೋಬಲ್ ಮಾರ್ಕೆಟಲ್ಲಿ ಕೂಡ ಈ ತ್ಯಾಜ್ಯ ವಿಲೇವಾರಿ ಅಲ್ಲಿ ಇಲ್ಲಿ ಬಿಸಾಡುವಂಥದ್ದು, ಅವರಿಗೆ ವ್ಯವಸ್ಥೆ ಇಲ್ಲದಿರುವಂಥದ್ದು, ಇದನ್ನೆಲ್ಲ ನೋಡಿದಾಗ ನಾವು ಎಲ್ಲಿಯ ಇದ್ದೇವೆ, ನಾವು ಯಾಕೆ ಈ ರೀತಿಯ ಪರಿಸ್ಥಿತಿಗೆ ಬಂದು ಮುಟ್ಟಿದ್ದೇವೆ ಅಂತ ತಿಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದ್ದೇವೆ. ಇಲ್ಲಿಯ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಎಲ್ಲ ಮತದಾರನ ಮುಟ್ಟುವಂಥ ಕೆಲಸವನ್ನು ಮಾಡಿದ್ದೇನೆ. ನನಗೆ ವಿಶ್ವಾಸ ಇದೆ ಎಲ್ಲ ಮತದಾರರು ಅಭಿವೃದ್ಧಿಯತ್ತ ನನಗೆ ಮತವನ್ನು ಕೊಡ್ತಾರೆ ಎನ್ನುವ ಆತ್ಮವಿಶ್ವಾಸದಿಂದ ಕೆಲಸ ಮಾಡ್ತಾ ಇದ್ದೀನಿ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಸತೀಶ್ ಕುಂಪಲ್ರವರ ನೇತೃತ್ವದಲ್ಲಿ ಇವತ್ತೇನು ನಮ್ಮ ವಾಹನ ಜಾಥಾ ಮೂಲಕ ಮತಯಾಚನೆ ಮಾಡುವ ಸಂದರ್ಭದಲ್ಲಿ ನಾವು ಪ್ರಥಮ ಬಾರಿಗೆ ಈ ಗ್ಲೋಬಲ್ ಮಾರ್ಕೆಟ್ ಬಂದಿದೆ. ಬಂದ ತಕ್ಷಣ ನಮಗೆ ಬಹಳ ಶುಭ ಸೂಚನೆ ನಮಗೆ ಸಿಕ್ಕಿದೆ. ಎಲ್ಲರೂ ಬಹಳ ಉತ್ಸಾಹದಿಂದ ನಮ್ಮ ಜೊತೆ ಸಹಕರಿಸಿ ಈ ಬಾರಿ ಒಂದು ಬದಲಾವಣೆಯನ್ನು ಮಾಡಿಯೇ ಸಿದ್ಧ ಎಂಬ ಈ ಭಾಗದ ಜನ ನಿರ್ಧಾರ ಮಾಡಿದ್ದಾರೆ. ಆದುದರೆ ನಮಗೆಲ್ಲ ವಿಶ್ವಾಸ ಇದೆ ಬರತಕ್ಕಂಥ ನಾಡಿದ 10 ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ 13 ತಾರೀಕಿಗೆ ಆಗುವಂಥ ಫಲಿತಾಂಶವು ಬಿಜೆಪಿ ಪರವಾಗಲಿದೆ. ಸತೀಶ್ ಕುಂಪಲ್ರವರು ಹೆಚ್ಚಿನ ಬಹುಮತದಿಂದ ಈ ಭಾಗದಲ್ಲಿ ವಿಜಯಿಯಾಗಿದ್ದಾರೆ ಅಂತ ನಮಗೆಲ್ಲರೂ ಕೂಡ ಶುಭ ಸಿಕ್ಕಿದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.
ಸ್ವಲ್ಪ ತರಕಾರಿ प्रतिज्ञा जैसे खानी हर गरीब अब खुशी मनाए, 200 रुपए बिजली बिल आए, भ्रष्टाचारी बचना का उद्धार, अपनी बीजेपी सरकार, अब दहेज से मिली आजादी, मुक्त बेटियों की हो शादी, नई नई योजनाओं को लाकर, युवा दिलों में जगह बनाकर, दबी लक्ष्मी बाहर लाकर, नोट पुराने बंद कराकर, किया देश का है उद्धार, ऐसी बीजेपी सरकार, मोदी ने पहचान बना ली, खिलाया का आतंकवाद पे लगी लगाम, दंग पड़ोसी देख हमारे, मोदी तो घर घुस कर मारे, रहे एकता बढ़े न दंगा, भारत का लहराए तिरंगा, बीजेपी की यही है आस, सबका साथ और सबका विकास, अन्नपूर्णा योजना लाए, कोई भूखा सोना पाए, बदल रहा है भारत पल पल, एक रुपए में गेहूं चावल लेते पक्षी आंखें फेर, मोदी शेरों का है शेर, जिसने माँ के दर्द को जाना, घर बने गैस में खाना, मिला प्रदूषण से छुटकारा, माँ बहनों का बना सहारा, अब हम वचन निभाएंगे, मोदी को ही लाएंगे, अच्छा शासन नायक मोदी, प्रधानमंत्री लायक मोदी, सिंह सिंहासन बैठाएंगे, बनाना है मोदी को ही लाना है, भारत का बदले इतिहास, सबका साथ और सबका विकास, मोदी का होगा अभिनंदन, डर रह जाएंगे गठबंधन,
सपना, सबसे ऊपर देश हो अपना, योजनाओं की बढ़ गई सीमा, हर गरीब का फूला सीना, बच्चा पेट में जब से आए गर्भवती माँ राशि पाए, लिखे पढ़े ऊंचा पद पाए, छोटा जिसने माल है मोटा, उन्हें पकड़ कर लाएंगे, मोदी सबक सिखाएंगे, कौन है झूठा कौन है सच्चा, भारत का जाने हर बच्चा, सत्य वचन के बने सपोर्टर, पत्रकार और प्रेस रिपोर्टर, किसी बात पर करे न झोल, सबकी खोल रहे हैं बोल, कौन कर रहा अत्याचारी, की अच्छी सेहत, स्वस्थ शिशु कर पाना है, विश्व में भारत का डंका शीर्ष शिखर तक जाना है, स्वाभिमान सर ऊंचा करके जीवन अगर बिताना है, तीन तलाक हलाला से बहनों को अगर बचाना है, बनाना है शिक्षा स्वास्थ्य हर एक क्षेत्र में नई योजनाएं पाना है, कश्मीर से कन्याकुमारी तक भारत एक बनाना है, पूरे विश्व में भारत को कर नंबर वन में लाना है, तो सुनो ध्यान से शत्रु दुश्मन की बातों में ना आना, एक बार जो भटक गए तो फिर जीवन भर पछताना, चलना होगा, मोदी जी की आशाओं पर हमको खरा उतरना होगा, सच कहती हूँ भारत विश्व शक्तियों में अग्रणी।
ಶಕರಿವರೇ ನಮ್ಮ ನುಡಿಯು ಒಂದೇ ಬಿಜೆಪಿ ಯಾವತ್ತೂ ಮುಂದೆ ಬಿಜೆಪಿ ನಮ್ಮ ಮನಸ್ಸಲ್ಲೊಂದೇ ಬಿಜೆಪಿ ಕಣ ಕಣದಲ್ಲೂಡು ಬಿಜೆಪಿ ಈ ಮಣ್ಣಲ್ಲಿದೆ ಬಿಜೆಪಿ ಉಸಿರಾಡೋ ಗಾಳಿ ಬಿಜೆಪಿ ನಮ್ಮ ನೆತ್ತರು ಕೂಡ ಬಿಜೆಪಿ ಮುಗಿಲೆತ್ತರ ನೋಡು ಬಿಜೆಪಿ ರೈತರ ಕಷ್ಟಕ್ಕೆ 10,000 ವರ್ಷಕ್ಕೆ ಬಿಜೆಪಿ ನೀಡ್ತವ್ರಲ್ಲ ವಿಶೇಷವಾದ ಈ ಶುಕ್ರವಾರ ಇನ್ನು ಶುಕ್ರವಾರ ಶುಕ್ರವಾರದ ದಿನನೇ ಕಾಣೆ ದೇವರನ್ನ ಪ್ರಾರ್ಥನೆ ಮಾಡ್ತದೆ ನಮ್ಮ ಈ ಇದೆಲ್ಲ ಬೈತದೆ ಗ್ಲೋಬಲ್ ಮಾರ್ಕೆಟ್ ದಾಡ ನನಗೆ ಗ್ಲೋಬಲ್ ಮಾರ್ಕೆಟ್ ಇಪ್ಪಿನ ಅಲ್ಪ ದಣ್ಣಕ್ಲೆ ಅವಳು ಬೇಲೆ ಮಾಡ್ಕೊಂಡಾಕ್ಲೆ ಆ ತರಕಾರಿ ಫ್ರೂಟ್ಸ್ ಗದ್ದೊನೇ ಬೈದಿನಾಗ್ಲೆ ನಾ ಮನಸ್ಸು ಆಗ್ಲೆ ನಮ್ಮ ಮೋನೆ ತಿಳಿಕೆ ತುನಾಗ ನನಗೆ ಅತ್ಯಂತ ಖುಷಿ ಆಗ ನರೇಂದ್ರ ಮೋದಿ ಜಿನ ಒಂದು ಕನಸು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಇದೆ ಬಣ್ಣಾಗ ಸತ್ಯ ಅಂತ ನನಗೆ ಗೊತ್ತಾನೆ ಆ ಪುಲ್ಯಕಾಂಡನೆ ಈತ ಕಾರ್ಯಕರ್ತರೇ ಈತ ಪ್ರೀತಿ ಇಡೀ ಬೈದಿರಿದಂಥ ದಾದಿಗ ಬಣ್ಣನ ಭಾರತೀಯ ಜನತಾ ಪಾರ್ಟಿದ ಧ್ವಜ ವಿಧಾನಸೌಧದೊಳಗೆ ಪೋಟ್ನಾನ ಎಲ್ಲ ಸತೀಶ್ ಅಣ್ಣಗೆ ಮಾತಿರಲ್ಲ ಭಾರಿ ಪ್ರೀತಿರು ಅತ್ಯಂತ ಜಾಸ್ತಿ ಓಟ್ ಮಾಡ್ತದೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಆದ ಆರು ನಂಕು ಬರೋಡು ಇಂಚಿನೇ ನಾನಾತ ಅಭಿವೃದ್ಧಿ ಆವಡ್ದಾನ ಓಡೆ ಓಡೆ ತುಂಡಲ ಸ್ವಚ್ಛತೆ ಇಜ್ಜಿ ಓಲ್ಲ ರಸ್ತೆ ಸರಿ ಇಜ್ಜಿ ಓಲ್ಲ ನೀರದ ವ್ಯವಸ್ಥೆ ಇಜ್ಜಿ ಕರೆಂಟ್ದ ವ್ಯವಸ್ಥೆ ಇಜ್ಜಿ ಶಾಲೆ ಅಂಗನವಾಡಿ ಬೇತೆ ಬೇತೆ ಮಾತ ತೂಣಾಗ ಬಣ್ಣಾಗ ಬೇಜಾರಪ್ಪ ಇದೇ ಬಣ್ಣಾಗಲ್ಲ ಬಣ್ಣಪೇರೆ ಹೆಂಗ್ಲೆ ಅವಳು ರಾಶಿ ರಾಶಿ ಕಸ ಅಂದು ಇಂಜಿನ ಕಜಾವದ ರಾಶಿ ಬೂರ್ದು ಹೆಂಗ್ಲೆಗೆ ಕೆಲವೊಂದು ಸರ್ತಿ ಕರೆಂಟ್ ಕಂಬ ಬೂರ್ನ ವ್ಯವಸ್ಥೆ ಇಜ್ಜಿ ಕೇ ಮಾತ ಬಣ್ಣಾಗ ಹೆಂಗ್ಲೆ ಭಾರಿ ಭಾರಿ ಬೇಜಾರಪ್ಪ ಹೆಂಗ್ಲೆ ನಮ್ಮ ಮನಸ್ಸಲ್ಲಿದ್ದೆ ಒಂದೇ ಒಂಜಿ ಇಪ್ಪುನಿ ಸತೀಶ್ ಅಣ್ಣಗ ಮಾತ ಇರಲ್ಲ ಭಾರಿ ಪ್ರೀತಿರು ನಿಗ್ಲಿ ಓಟು ಕೊಡೋಣ ಅತ್ಯಂತ ಜಾಸ್ತಿ ಓಟು ಡಾರೆ ಗೆಲ್ಪದ ವಿಧಾನಸೌಧ ಕಡಪುರ ನಾನ ನೂದೇ ನೂದಾರು ವಿನ್ನಾಪೇರೆ ಎಲ್ಲ ಅಂಜಿ ನಿಕ್ಲೇನೆ ಎಂಚಿನ ಮಾತ ಬೇಲಂಡು ಎಂಚಿನ ಮಾತ ಬೇಲಂಡು ಆ ಬೇಲೆನೆ ಆರು ನೂದಕ್ಕೆ ನೂದು ಮಣ್ಪೇರೆ ಅನಿವಾರ್ಯವಾದ ಆರ್ಥಿಕ ಜರ್ನಲ್ಲ ಎಂಕ್ಳ ಇನ್ನು ಮಣ್ಪಾತ್ರ ಕೊಡ್ದು ಮಾತೇರೆ ನಾ ಈ ರೀತಿದ ಒಂದು ಆಯಾರ ಬಳ್ಳಿ ದಾದನ ಡಬಲ್ ಇಂಜಿನ್ ಸರ್ಕಾರ ಅಂತ ಬಂದ್ಪೇರೆ ಒಂಜಿ ನರೇಂದ್ರ ಮೋದಿ ಜಿನ ಕನಸು ನನಸ ಹೊಡೆದ ಬಸವರಾಜ ಬೊಮ್ಮಾಯಿ ಮಂತಿನ ಅಂಚಿನ ಎಡ್ಡ ಬೇಲೆ ನಮ್ಮ ರಾಜ್ಯದ ಅಧ್ಯಕ್ಷರೇ ನಳಿನ್ ಕುಮಾರ್ ಕಟೀಲ್ ಕಟ್ಟಿನ ಅಂಚಿನ ಈ ಭಾರತೀಯ ಜನತಾ ಪಾರ್ಟಿ ಗಟ್ಟಿ ಆದಿಪ್ಪುನಗ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಹೊಡೆದಿಲ್ಲ ಎಮ್ ಎಲ್ ಎ ಆದ ವಿಧಾನಸೌಧ ಪೋಣ ನಾನ ಅವು ಮಾತ್ರ ನನಗೆ ಸಾರ್ಥಕತೆ ಇವತ್ತು ಬೇಕಾಲ ನಾನು ಆ ಕೆಲವೇ 8 ಲಕ್ಷಣ ತೂಲಿ 2 ಪಣಿಬೂರು 8 ಲಕ್ಷಣ ಅಂದು ದಾದಲ್ಲ ಈ ಪೊಡ್ತಿರಲ್ಲ ಮಾತೆಲ್ಲ ಒಂಜಾದ ಒಟ್ಟಾದ ಜಾತಿ ಮತ ಭೇದಜ್ಜಂದ ಶ್ರೀಮಂತ ಭರತನ ಅಂತಾರಜ್ಜ ನಮ್ಮ ಮಾತ ಭಾರತಾಮೇನ ಜೋಕುಳು ಅವು ನಮ್ಮ ಅಪ್ಪೆ ಬಿಜೆಪಿ ಒಂದು ಲೆಕ್ಕಾಚಾರರು ಮಾತೆರಲ್ಲ ಮನಪೂರ್ವಕವಾದ ಅತ್ಯಂತ ಅಮೂಲ್ಯವಾದ ಓಟನ್ನು ಸತೀಶ್ ಅಣ್ಣಗೆ ಎಲ್ಲ ಕೊಡ್ತು ಆ ಬಿಜೆಪಿ ಚಿನ್ನ ಕಮಲನೇ ಉಲೈ ಪೋಣಾಗ ತೋಜಾರೆ ಪಟ್ಟ ದೇವರ ಪ್ರಾರ್ಥನೆ ಮಾಡ್ತದೆ ಅತ್ಯಂತ ಜಾಸ್ತಿ ಓಟು ಕಡಪ ಗೆಲ್ಪದ ಕಡಪಡ್ದಾನ ಮಾತ್ರ ನಂಕೆ ನಂಕೆಲ್ಲ ಪುದರಿ ನಮ್ಮ ಮಂತಿನ ಬೇಲೆಲ್ಲ ಸಾರ್ಥಕತೆ ಇದ್ದಿಂದಾನ ಈ ಸತ್ತಿ ಒಂದು ವೇಳೆ ಈ ಅವಕಾಶ ನಮ್ಮ ಕಲೆ ಉಂಡ್ದಾನ ಯುವ ಮಾನವರು ಹೆಂಚಿನ ಅವಕಾಶ ಬರೆಯಲು ಸಾಧ್ಯ
ಏ ಪಲ್ಲನಾಂಕ ಸ್ಟೇಟ್ ಫೈಟ್ ಈ ಸತೆ ಟ್ರಯಾಂಗಲ್ ತ್ರಿಕೋನ ಸ್ಪರ್ಧೆ ಉಂಡು ನಮ್ಮ ನಾನು 4 ದಿನ ನಿದ್ರೆಯನ್ನು ಬುರಿದು ರಾತ್ರಿ ಬಗೆಯಲ್ಲಿ ಸತೀಶನ್ನ ಗೆಲ್ಪೋಡು ಸತೀಶನ್ನ ಗೆಲ್ಪೋಡು ಅಂದ ನಮ್ಮ ಬೆಗರ ಭೂಮಿ ಪಾಡೋಡು ನಮ್ಮ ಏರ್ನ ಕಾರ್ಪತ್ತರು ಕಾರ್ಪತ್ತಗ ಏರೇ ಕೈ ಮುಗ್ಗೋಡು ಏರೇ ಕೈ ಮುಗ್ಗಿಗ ವಾ ಜಾತಿ ದಾಡೆ ಪೋಡು ಆ ಜಾತಿ ದಾಡೆ ಪೋಯ ವಾ ಧರ್ಮ ದಾಡೆ ಪೋಡು ಆ ಧರ್ಮ ದಾಡೆ ಪೋಯ ಪಳ್ಳಿಗೆ ಬಂದ ಪಳ್ಳಿಗೆ ಪೋಯ ಚರ್ಚೆಗೆ ಬಂದ ಚರ್ಚೆಗೆ ಪೋಯ ದೇವಸ್ಥಾನ ಬಂದ ಒಂಜಿನ ಬುಡಿಯರಜ್ಜಿ ನಂಗೆ ಸತಾಯ ಗತಾಯ ನಮ್ಮ ಭಾರತೀಯ ಜನತಾ ಪಾರ್ಟಿದ ಎಮ್ ಎಲ್ ಎ ಈ ಸತಿ ವಿಧಾನಸಭೆಗೆ ಪೋಡು ಬಂದದ್ದು ದೇವೇರ ಪ್ರಾರ್ಥನೆ ಮಂತದ್ದು ಮಾತೆರೆಗಳ ಎಲ್ಲಂಜಿ ಮುಟ್ಟಲ ಶಕ್ತಿ ಕೊರಡು ಅಂಕೆ ನಮ್ಮ ಕ್ಯಾಂಡಿಡೇಟ್ಗಳ ಆರೋಗ್ಯಗಳ ಶಕ್ತಿಗಳ ಕೊರಡೆ ಒಟ್ಟಾದ ಒಂಜಾದ ಬೆನ್ಕ ಬಿಜೆಪಿ ಜೈ ಜೈ ಬನ್ ಪಡದ ಭಾರತೀಯ ಜನತಾ ಪಾರ್ಟಿ ಕಿ ಜೈ ಪಲಕಿ ಜೈ प्रतिज्ञा जैसे खानी हर घर बिजली हर घर पानी हर गरीब अब खुशी मनाए 200 रुपए बिजली बिल आए भ्रष्टाचारी बचना पाए का उद्धार अपनी बीजेपी सरकार अब दहेज से मिली आजादी मुक्त बेटियों की हो शादी नई नई योजनाओं को लाकर युवा दिलों में जगह बनाकर दबी लक्ष्मी बाहर लाकर नोट पुराने बंद कराकर किया देश का है उद्धार ऐसी बीजेपी सरकार मोदी ने पहचान बना ली लाया का आतंकवाद पे लगी लगाम दंग पड़ोसी देख हमारे मोदी तो घर घुस कर मारे रहे एकता बढ़े न दंगा भारत का लहराए तिरंगा बीजेपी की यही है आस सबका साथ और सबका विकास अन्नपूर्णा योजना लाए कोई भूखा सोना पाए बदल रहा है भारत पल पल एक रुपए में गेहूं चावल पक्षी आंखें फेर मोदी शेरों का है शेर जिसने माँ के दर्द को जाना घर बने गैस में खाना मिला प्रदूषण से छुटकारा बहनों का बना सहारा अब हम वचन निभाएंगे मोदी
को ही लाएंगे। अच्छा शासन नायक मोदी, प्रधानमंत्री लायक मोदी, सिंह सिंहासन बैठाएंगे, राज ना कर पाएंगे। अच्छा प्रधान बनाना है, मोदी को ही लाना है, भारत का बदले इतिहास, बूझ से मिटेगी भ्रांति, इंटरनेट की लाए क्रांति, मोदी का हर युवा दीवाना, कितना सस्ता हुआ जमाना, मोदी जी का एक ही सपना, सबसे ऊपर देश हो अपना, योजनाओं की बढ़ गई सीमा, हर गरीब का फूला सीना, बच्चा पेट में जब से आए मोदी माँ राशि पाए, लिखे पढ़े ऊंचा पद पाए, जिसने है लूटा उनका धीरज जाता छूटा, 4 साल मोदी ने पाए, जो बोले करके दिखलाए, आगे और दिखाना है, मोदी को ही लाना है, जिनने किए खूब घोटाले मोदी से नहीं बचने वाले, बच्चे बढ़ाना बचेगा छोटा, जिसने माल है मोटा उन्हें पकड़ कर लाए।